Hi guys, welcome back to my channel and welcome back to one more video. So this video is completely makeup bagagirutte. Makeup tutorial antadru ankobodu illa Diwali special makeup look antadru ankobodu. So Diwali andre takshana namge enenne baruthe deepa hachodu athwa crackers burn madodu. Amele mainly for girls or women adre ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಪಿಕ್ಸ್ ತೊಗೊಳ್ಳೋದು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು. ಸೊ ಇದಂತೂ 100% ಮ್ಯಾಂಡೇಟರಿ ಅಲ್ವಾ. ಸೊ ಅದಕ್ಕೆ ಐ ಥಾಟ್ ಆಫ್ ಡೂಯಿಂಗ್ ದಿಸ್ ವಿಡಿಯೋ. ಸೊ ರೀಸೆಂಟ್ಲಿ ನಾನು ಒಂದು ಆರ್ಗನೈಸೇಷನ್ ಆರ್ ಸ್ಕೂಲ್ ಆಫ್ ಮೇಕಪ್ ಆರ್ಟಿಸ್ಟ್ ಅಥವಾ ಬ್ಯೂಟಿ ಆರ್ಟಿಸ್ಟ್ ಈ ಥರ ಏನು ಬೇಕಾದ್ರೂ ಕರಿಬೋದು. ಸೊ ರೀಸೆಂಟ್ಲಿ ನಾನೊಂದು 2-3 ಕೋರ್ಸಸ್ ಕಂಪ್ಲೀಟ್ ಮಾಡಿದ್ದೀನಿ ರಿಗಾರ್ಡಿಂಗ್ ಬ್ಯೂಟಿ ಅಥವಾ ಮೇಕಪ್ ರಿಲೇಟೆಡ್. ಸೊ ಕಂಪ್ಲೀಟ್ ಇನ್ ಡೆಪ್ತ್ ಅಂತ ಹೇಳಲ್ಲ, ಜಸ್ಟ್ ನಾರ್ಮಲ್ ಬೇಸಿಕ್ ಅಥವಾ ಯಾವುದ್ಯಾವುದು ನಮ್ಮ ಡೈಲಿ ಲೈಫ್ಸ್ಗೆ ಇಂಪಾರ್ಟೆಂಟ್ ಅದನ್ನು ಹ್ಯಾವ್ ಕಂಪ್ಲೀಟೆಡ್ ಆ್ಯಂಡ್ ಸರ್ಟಿಫೈಡ್ ಫ್ರಮ್ ಹೇರ್ ಬ್ಲ್ಯಾಕ್. ಸೊ ಏರ್ ಬ್ಲ್ಯಾಕ್ ಈಸ್ ಆಲ್ಸೋ ಲೈಕ್ ಬಿಗ್ಗೆಸ್ಟ್ ಸ್ಕೂಲ್ ಇನ್ ಇಂಡಿಯಾ. ಲೈಕ್ ನೀವು ಚೆಕ್ ಮಾಡಿದ್ರೆ ಅವರು ತುಂಬ ಟೈಪ್ಸ್ ಆಫ್ ಏನು ಕೋರ್ಸಸ್ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ಸಿಂಗಲ್ ಮೇಕಪ್ ಲುಕ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಯು ಕ್ಯಾನ್ ಚೆಕ್ ಔಟ್ ದೇರ್ ಇನ್ಸ್ಟಾಗ್ರಾಮ್ ವೆಬ್ಸೈಟ್. ಸೊ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆ ಗೊತ್ತಾಗುತ್ತೆ. ಸೊ ಅವರ ಸ್ಕೂಲಿಂದ ಹ್ಯಾವ್ ಸರ್ಟಿಫೈಡ್ ಫ್ಯೂ ಕೋರ್ಸಸ್. ಸೊ ಅದರ ಬೇಸ್ ಮೇಲೆ ನಾನು ಕಲ್ತಿರೋದು ಏನು ಕಲ್ತಿದ್ದೀನಿ ಲೈಕ್ ಬೇಸಿಕ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಐ ಥಾಟ್ ಆಫ್ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ಡೂಯಿಂಗ್ ದಿಸ್ ವಿಡಿಯೋ. ಐ ನೋ ನಾಳೆ ದೀಪಾವಳಿ ಹಬ್ಬ. ಫಸ್ಟ್ಲಿ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ದಿವಾಲಿ ಆರ್ ದೀಪಾವಳಿ. ಆ್ಯಂಡ್ ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋಲಿ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತೀನಿ. ಸೊ ನಾನು ಇಲ್ಲಿ ಈ ವಿಡಿಯೋಲಿ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಯಾವುದು ಕೂಡ 400 ಜಾಸ್ತಿ ಯಾವ ಪ್ರಾಡಕ್ಟ್ಸು ಇಲ್ಲ, ಎಲ್ಲ ಸೂಪರ್ ಅಫೋರ್ಡಬಲ್ ಪ್ರಾಡಕ್ಟ್ಸ್. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದಾಗ ನೀವು ಅದರ ರಿಪ್ಲೇಸ್ಮೆಂಟಾಗಿ ಯಾವ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ಬೋದು ಅಂತ ನಾನು ಈ ವಿಡಿಯೋ ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ನಾವು. ಸೊ ನಾವು ಯಾವುದೇ ರೀತಿ ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ CTM ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಫೇಸ್ನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಆ್ಯಂಡ್ ಕ್ಲೆನ್ಸ್ ಮಾಡಾದ್ಮೇಲೆ ಟೋನರ್ ಅಪ್ಲೈ ಮಾಡೋದು ಆಲ್ಸೋ ಇಂಪಾರ್ಟೆಂಟ್, ಆ್ಯಂಡ್ ಮಾಯಿಶ್ಚರೈಸರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಈ ಮೂರು ನೀವು ಕರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಅಪ್ಲೈ ಮಾಡುವಂಥ ಮೇಕಪ್ ನಿಮ್ಮ ಸ್ಕಿನ್ ಮೇಲೆ ಲಾಂಗ್ ಟೈಮ್ವರೆಗೂ ಸ್ಟೇ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು, ಕೆಲವೊಂದು ಟೈಮ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಡೈರೆಕ್ಟಾಗಿ ಫೌಂಡೇಶನ್ ಅಥವಾ ಡೈರೆಕ್ಟಾಗಿ ಬಿಬಿ ಕ್ರೀಮ್ ಅಪ್ಲೈ ಮಾಡಿಕೊಂಡಾಗ ನಿಮಗೆ ಅದು ಸ್ಕಿನ್ ಮೇಲೆ ಹಾಗಾಗಿ ಕೂತಿರೋ ಥರ ಅನಿಸುತ್ತೆ. ಲೈಕ್ ಅದು ಕ್ಲೀನಾಗಿ ಬ್ಲೆಂಡ್ ಆಗಿರಲ್ಲ. ಅದು ಯಾಕೆ ಅಂದರೆ ನೀವು ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಪ್ರೆಪ್ ಮಾಡಿರಲ್ಲ. ಸೊ ನೀವು ಯಾವಾಗ ನಿಮ್ಮ ಸ್ಕಿನ್ನ ಕರೆಕ್ಟಾಗಿ ಪ್ರೆಪ್ ಮಾಡ್ತಿರೋ ಆವಾಗ ನಿಮಗೊಂದು ಗುಡ್ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಅದಕ್ಕೆ ಫಸ್ಟ್ ಥಿಂಗ್ ಯಾವಾಗಲೇ ಆಗಲಿ ನಿಮ್ಮ ಸ್ಕಿನ್ನ CTM ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟಿಂಗ್ ದ ಮೇಕಪ್. ನೀವು ಫೇಸ್ ವಾಶ್, ನೀವು ಯಾವ ಫೇಸ್ ವಾಶ್ ಆದರೂ ಯೂಸ್ ಮಾಡಿದ್ದೀನಿ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥದ್ದು. ಆ್ಯಂಡ್ ಮಾಯಿಶ್ಚರೈಸರ್ ಕೂಡ ಅಷ್ಟು ನೀವು ಹೈ ರೇಂಜಲ್ಲಿ ಯೂಸ್ ಮಾಡಬೇಕು ಅಂತ ಇರಲಿಲ್ಲ, ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಹೇರ್ನ ಕರೆಕ್ಟಾಗಿ ಸೆಟ್ ಮಾಡ್ತೀನಿ, ಲೈಕ್ ನನ್ನ ಫೇಸ್ ಮೇಲೆ ಬೀಳ್ದಿರೋ ಹಾಗೆ. ಸೊ ಐ ಆಮ್ ಯೂಸಿಂಗ್ ದಿಸ್ ಸ್ಮಾಲ್ ಮ್ಯಾನ್. ಸೊ ಇವಾಗ ನಾನು ಇಲ್ಲಿ ಫಸ್ಟ್ಲಿ ಅಪ್ಲೈ ಮಾಡ್ತಿರೋ ಮಾಯಿಶ್ಚರೈಸರ್ ಬಂದು ಪಾಂಡ್ಸ್ದು. ಸೊ ದಿಸ್ ಇಸ್ ಅ ಲೈಟ್ ಮಾಯಿಶ್ಚರೈಸರ್, ನಾನ್ ಆಯ್ಲಿ ಫ್ರೆಶ್ ಫೀಲ್. ಸೊ ನಾನು ಆಲ್ರೆಡಿ purple.com ಹಾಲ್ ವಿಡಿಯೋ ಮಾಡ್ತಾಗ ನಿಮ್ಗೆ ಹೇಳಿದ್ದೆ, ಪಾಂಡ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಜೆಲ್ ಆ್ಯಂಡ್ ಒಂದು ಕ್ರೀಮ್ ಬೇಸ್ಡ್. ಸೊ ಇದು ಬಂದು ಕ್ರೀಮ್ ಬೇಸ್ಡ್, ನಿಮಗೆ ಜೆಲ್ ಕೂಡ ಸಿಗುತ್ತೆ. ಸೊ ನೀವು ಯಾವುದಾದ್ರೂ ಟ್ರೈ ಮಾಡ್ಕೋಬೋದು. ಆ್ಯಂಡ್ ನಾನು ಯಾವಾಗಲೂ ಅಷ್ಟೇ, ನೀವು ಯಾವುದೇ ಪ್ರಾಡಕ್ಟ್ಸ್ ಅಪ್ಲೈ ಮಾಡುವಾಗ ಕಮ್ಮಿ ಅಮೌಂಟಲ್ಲಿ ಅಪ್ಲೈ ಮಾಡಿ. ಸೊ ಕಮ್ಮಿ ಅಮೌಂಟಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೊಂದು ಒಳ್ಳೆ ಫಿನಿಷಿಂಗ್ ಸಿಗುತ್ತೆ. ಫಸ್ಟ್ ನಾನು ಮಾಯಿಶ್ಚರೈಸರ್ ಕ್ಲೀನಾಗಿ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ನನ್ನ ಸ್ಕಿನ್ ಕ್ಲೀನಾಗಿ ವಾಶ್ ಮಾಡಿ
ಟೋನರ್ ಅಪ್ಲೈ ಮಾಡಿ ಬಿಟ್ಟಿದ್ದೆ. ಸೊ ಟೋನರ್ ಅಂದರೆ ನೀವು ಏನು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಹತ್ರ ನಾರ್ಮಲ್ ರೋಸ್ ವಾಟರ್ ಇರುತ್ತಲ್ಲ, ಸೊ ಅದನ್ನೇ ನೀವು ಜಸ್ಟ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಇನ್ನೊಂದು ಏನಂದರೆ, ಲೈಕ್ ನೀವು ಎಷ್ಟು ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ತಿರೋ, ಪ್ರತಿಯೊಂದು ಪ್ರಾಡಕ್ಟ್ ಅಪ್ಲೈ ಮಾಡಾದಮೇಲೆ ಅಟ್ಲೀಸ್ಟ್ ಒಂದು 10-15 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಸೊ ಆ ಗ್ಯಾಪಲ್ಲಿ ಏನಾಗುತ್ತೆ, ಅದು ನಿಮ್ಮ ಸ್ಕಿನ್ ಕ್ಲೀನಾಗಿ ಆ ಪ್ರಾಡಕ್ಟ್ನ ಅಬ್ಸರ್ವ್ ಮಾಡುತ್ತೆ. ನೀವು ಬೇಗ 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 ನಿಮ್ಮ ಸ್ಕಿನ್ ಮೇಲೆ ಹಾಕ್ತಾ ಹೋದರೆ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಲ್ಲ, ಕರೆಕ್ಟ್ ಫಿನಿಷಿಂಗ್ ಕೊಡಲ್ಲ. ಸೊ ಇವಾಗ ಮಾಯಿಶ್ಚರೈಸರ್ ಕ್ಲೀನಾಗಿ ಅಬ್ಸರ್ವ್ ಆಗಿದೆ. ಒನ್ಸ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಾದಮೇಲೆ, ಸೊ ನೀವೇನಾದರೂ ಮಾರ್ನಿಂಗ್ ಈ ಮೇಕಪ್ ಮಾಡ್ತಿದ್ದೀರಾ ಅಂದರೆ ಮೇಕ್ ಶೋರ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀರಾ ಅಂತ. ಸೊ ನೈಟ್ ಟೈಮ್ಸ್ ಆದರೆ ಅವಶ್ಯಕತೆ ಇಲ್ಲ. ಸೊ ಮಾರ್ನಿಂಗ್ ಟೈಮ್ಸ್ ಆದರೆ 100% ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೇ ಮಾಡಿ, ಇಲ್ಲಾಂದರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ನ್ಯೂಟ್ರಿಜನ್ ಅದು, ಬಟ್ ಇವಾಗ ನಾನು ಕರೆಕ್ಟಾಗಿ ನೈಟ್ ಟೈಮ್ ಶೂಟ್ ಮಾಡ್ತಿರೋದ್ರಿಂದ ನಾನು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತಿದ್ದೀನಿ. ಸೊ ನಾನು ಹೇಳ್ದಂಗೆ ನೀವು ಮಾರ್ನಿಂಗ್ ಟೈಮ್ಸ್ ಏನಾದರೂ ಮೇಕಪ್ ಮಾಡ್ಕೊಂಡ್ರೆ ಮೇಕ್ ಶೂರ್ ಯು ಅಪ್ಲೈ ಸನ್ಸ್ಕ್ರೀನ್. ಸೊ ನಾವು ಡೈರೆಕ್ಟಾಗಿ ನಾನು ಪ್ರೈಮರ್ಗೆ ಹೋಗ್ತಿದ್ದೀನಿ. ಸೊ ಪ್ರೈಮರ್ಗೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಇನ್ಸೈಡ್ ಅವರ್ ಪ್ರೈಮರ್. ಸೊ ಇದರಲ್ಲಿ ಇದು ಬಂದು 3-in-1, ಲೈಕ್ ಇದು ನಿಮಗೆ ಪ್ರೈಮರ್ ಆಗಿ ಕೂಡ ವರ್ಕ್ ಆಗುತ್ತೆ, ಆ್ಯಂಡ್ ಮಾಯಿಶ್ಚರೈಸರ್ ಕೂಡ ವರ್ಕ್ ಆಗುತ್ತೆ, ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಸೊ ಐ ಆಮ್ ಯೂಸಿಂಗ್ ದಿಸ್ ಪ್ರೈಮರ್. ಪ್ರೈಮರ್ ನಿಮ್ಮ ಸ್ಕಿನ್ ಮೇಲೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಯೂಶಲಿ ನಮ್ಮ ಸ್ಕಿನ್ ಮೇಲೆ ಓಪನ್ ಪೋರ್ಸ್ ಆಗಲಿ ಅಥವಾ ಆಯ್ಲಿನೆಸ್ ಆಗಲಿ ಇದ್ದೇ ಇರುತ್ತೆ. ಸೊ ನನಗಾದರೆ ಯೂಶಲಿ ಆಯ್ಲಿನೆಸ್ ಅನ್ನೋದು ನನ್ನ ನೋಸ್ ಪಕ್ಕ ಏನಿದೆ, ಸೊ ಇಂಥ ಜಾಗದಲ್ಲಿ ನನಗೆ ಆಯ್ಲಿನೆಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಆ ಸ್ಪೇಸಲ್ಲಿ ಸ್ವಲ್ಪ ಪ್ರೈಮರ್ ಜಾಸ್ತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ಸೈಡ್ ಅವರ ಪ್ರೈಮರ್ ಬಗ್ಗೆ ಹೇಳಬೇಕು ಅಂದರೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಪ್ರೈಮರ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ, ನೀವು ಒಂದ್ಸತಿ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಫುಲ್ ಸ್ಮೂತ್ ಆಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಪ್ರೈಮರ್ ಅಪ್ಲೈ ಮಾಡಾಗಿದೆ. ಸೊ ಇವಾಗ ಇದನ್ನ ಒಂದು 2-3 ಸೆಕೆಂಡ್ಸ್ ನಾನು ಸೆಟ್ ಆಗುತ್ತೆ. ಸೊ ಇವಾಗ ಪ್ರೈಮರ್ ನನ್ನ ಸ್ಕಿನ್ ಮೇಲೆ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ. ಸೊ ನೆಕ್ಸ್ಟು ಕನ್ಸೀಲರ್. ಸೊ ಕನ್ಸೀಲರ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂತಂದರೆ, ಸೊ ನಾನೀಗ ಕನ್ಸೀಲರ್ ಬಂದು ನನ್ನ ಐ ಕೆಳಗಡೆ ಆ್ಯಂಡ್ ನೋಸ್ ಕಾರ್ನರ್ ಆ್ಯಂಡ್ ಲಿಪ್ಸ್ ಪಕ್ಕ ಮಾತ್ರ ಹಚ್ತೀನಿ. ಸೊ ಕಣ್ಣು ಕೆಳಗಡೆ ಹಚ್ಚೋದ್ರಿಂದ ಎಲ್ಲರೂ ಗೊತ್ತಿರೋಂಗೆ ಡಾರ್ಕ್ ಸರ್ಕಲ್ಸ್ ಹೈಡ್ ಆಗುತ್ತೆ, ಆ್ಯಂಡ್ ನಿಮಗೆ ನೋಸ್ ಪಕ್ಕ ಹಾಕೋದ್ರಿಂದ ಆಯ್ಲಿನೆಸ್ ಬರೋವಂಥದ್ದು ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿ ಅವರ್ ಕನ್ಸೀಲರ್, ಆ್ಯಂಡ್ ದಿಸ್ ಇಸ್ ದ ಶೇಡ್ ನಂಬರ್ 1 ವಾರ್ಮ್ ಸ್ಯಾಂಡ್. ಆ್ಯಂಡ್ ನನ್ನ ಹತ್ರ ಇನ್ನೂ ಒಂದು ಕನ್ಸೀಲರ್ ಶೇಡ್ ಇದೆ, ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಸ್ವಿಸ್ ಬ್ಯೂಟಿ, ಆ್ಯಂಡ್ ಇದ್ರ ಶೇಡ್ ಬಂದು ಶೇಡ್ ನಂಬರ್ 4. ಸೊ ಇದು ಬಂದು ಕಂಪ್ಲೀಟ್ ಲೈಟರ್ ಶೇಡ್. ಇದೇನಕ್ಕೆ ಅಂದರೆ ನನ್ನ ಐ ಮೇಲೆ ಅಪ್ಲೈ ಮಾಡೋಕ್ಕೆ. ಸೊ ಏನಕ್ಕೆ ಅಂತ ನಾನು ಮುಂದೆ ವಿಡಿಯೋ ಹೇಳ್ತೀನಿ. ಸೊ ಸದ್ಯಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಕನ್ಸೀಲರ್. ಸೊ ಇದು ಕಂಪ್ಲೀಟ್ ಆಗಿ ನನ್ನ ಫೇಸ್ ಶೇಡ್ ಆಗಿದೆ, ನಿಮ್ಮ ಅಷ್ಟು ಕಾಣಿಸಲ್ಲ. ಸೊ ನೀವು ಯಾವಾಗ ನಿಮ್ಮ ಫೇಸ್ ಕರೆಕ್ಟಾಗಿ ಶೇಡ್ ಬಂದಿರೋ ಅವಾಗ ನಿಮಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ಅದನ್ನ ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ತಗೊಂಡು ಈ ಏರಿಯಾ ಇಲ್ಲಿ ಇಲ್ಲಿ ಆ್ಯಂಡ್ ಇಲ್ಲಿ ಇಲ್ಲಿ ಅಪ್ಲೈ ಮಾಡ್ತೀನಿ. ಇದೆ ಸರ್ ಇವಾಗ ಸ್ಪ್ರೆಡ್ ಮಾಡ್ತೀನಿ, ಸೊ ಬ್ಯೂಟಿ ಬ್ಲೆಂಡರ್ ತಗೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಬ್ಯೂಟಿ ಬ್ಲೆಂಡರ್ ಇಸ್ ಫ್ರಮ್ ಗಾರ್ಗಿಯೋ. ಆ್ಯಂಡ್ ಬ್ಲೆಂಡ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ NYBay ಅವ್ರದ್ದು ಮೇಕಪ್ ಫಿಕ್ಸರ್ ತೊಗೊಂಡು ಅದನ್ನು ಸ್ವಲ್ಪ ಬ್ಯೂಟಿ ಬ್ಲೆಂಡರ್ ಮೇಲೆ ಸ್ಪ್ರೇ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕನ್ಸಿಲರ್ ಕ್ಲೀನಾಗಿ ಸೆಟ್ ಆಗುತ್ತೆ.
ನೆಕ್ಸ್ಟು ಕನ್ಸಿಲರ್ ಆದರೆ ಮುಗೀತು. ನೆಕ್ಸ್ಟು ನನ್ನ ಸ್ಕಿನ್ಗೆ ನಾನು ಬಿ ಟಿ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಯೂಶ್ವಲಿ ಐ ಆಮ್ ನಾಟ್ ಎ ಫ್ಯಾನ್ ಆಫ್ ಫೌಂಡೇಶನ್, ಆ್ಯಂಡ್ ಫೌಂಡೇಶನ್ಸ್ ಅಷ್ಟು ಇಷ್ಟ ಆಗಲ್ಲ. ಸೊ ಐ ಆಮ್ ದ ಫ್ಯಾನ್ ಆಫ್ ಎನ್ ವೈ ಬೇ ಅವರದ್ದು ಬಿ ಟಿ ಕ್ರೀಮ್. ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ ನನಗೆ. ಬಟ್ ಕರೆಂಟ್ಲಿ ಏನು ಅನ್ಫಾರ್ಚುನೇಟ್ಲಿ ಇದು ಅವರು ಪ್ರೊಡಕ್ಷನ್ ಮಾಡ್ತಿಲ್ಲ, ಐ ಡೋಂಟ್ ನೋ ವೈ. ಸೊ ಈ ಪ್ರಾಡಕ್ಟ್ ಅಂತೂ ನಿಮ್ಗೆ ಇವಾಗ ಸದ್ಯಕ್ಕೆ ಸಿಗೋದಿಲ್ಲ. ಇದು ನಾನು ಆಲ್ಮೋಸ್ಟ್ ಒಂದು 6 to 5 months ಬ್ಯಾಕ್ ಪರ್ಚೇಸ್ ಮಾಡಿದ್ದಿದ್ದು, ಒಂದೇ ಸರಿ 3-4 ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕೆ ನನ್ನ ಹತ್ರ ಇನ್ನೂ ಹೀಗೆ ಇದೆ. ಸೊ ಇವಾಗ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಜಸ್ಟ್ ಒಂದು ಸ್ಮಾಲ್ ಅಮೌಂಟ್ ತೊಗೊತೀನಿ ಅಷ್ಟೇ. ಬಿಕಾಸ್ ನಾವು ಮೇಕಪ್ನ ಯಾವಾಗಲೂ ಅಷ್ಟೇ ನ್ಯಾಚುರಲ್ ಆಗಿ ಇಟ್ಕೋಬೇಕು. ಸೊ ಆವಾಗೇ ನಮಗೆ ಚೆನ್ನಾಗಿ ಲುಕ್ ಬರುತ್ತೆ. ಇದನ್ನು ಕನ್ಸೀಲರ್ ಎಲ್ಲೆಲ್ಲಿ ಹಚ್ಚಿದ್ದೀನೋ ಅಲ್ಲಿ ನಾನು ಬಿ ಬಿ ಕ್ರೀಮ್ ಹಚ್ತಾ ಇಲ್ಲ. ಬಿಕಾಸ್ ಆಲ್ರೆಡಿ ಕನ್ಸೀಲರ್ ಹಚ್ಚಿದ್ದೀನಿ, ಮತ್ತೆ ಬಿ ಬಿ ಕ್ರೀಮ್ ಹಚ್ಚಿದ್ರೆ ತುಂಬ ಹೆವಿ ಆಗೋಗುತ್ತೆ. ಆ್ಯಂಡ್ ಒಂದ್ಸಲ ನೀವು ಹಚ್ಕೊಳ್ಳಿ, ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಅದನ್ನು ಮತ್ತೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಸೇಮ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ತೀನಿ. ಇದನ್ನ ನಾನು ನೆಕ್ ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಯಾವತ್ತೂ ಅಷ್ಟೇ ನಿಮ್ಮ ಫೇಸ್ ಆ್ಯಂಡ್ ನಿಮ್ಮ ನೆಕ್ ಒಂದೇ ಕಲರಲ್ಲಿ ಇರಬೇಕು. ಸೊ ಇವಾಗ ಬೇಬಿ ಕ್ರೀಮ್ ಎಲ್ಲ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡಾಯಿತು. ಸ್ವಲ್ಪ ಅದೊಂದು 5 seconds ಬಿಡ್ತೀನಿ ಸೆಟ್ ಆಗೋದಕ್ಕೆ. ಇವಾಗ ಬಿ ಬಿ ಕ್ರೀಮ್ ಅಂತೂ ನನ್ನ ಸ್ಕಿನ್ ಮೇಲೆ ಕ್ಲೀನಾಗಿ ಸೆಟ್ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಲೂಸ್ ಪೌಡರ್ ತೊಗೊಂಡು ನನ್ನ ಅಂಡರ್ ಐಸ್ಗೆ ನಾನು ಏನು ಕನ್ಸೀಲರ್ ಅಪ್ಲೈ ಮಾಡ್ತೀನಿ. ಸೊ ಅದನ್ನು ಎಲ್ಲೂ ಸ್ಪ್ರೆಡ್ ಆಗದೆ ನನಗೆ ಸೆಟ್ ಮಾಡ್ಕೊತೀನಿ. ಸೊ ನಾನು ಯೂಸ್ ಮಾಡ್ತಿರೋ ಲೂಸ್ ಪೌಡರ್ ಬಂದು ಇನ್ಸೈಡ್ ಅವ್ರದ್ದು, ದಿಸ್ ಇಸ್ ದಿಸ್ ಇನ್ ದ ಶೇಡ್ 13 ಹನಿ. ಸೊ ಒಂದು ಬ್ರಷ್ ತೊಗೊಂಡು ಪೌಡರ್ ತೊಗೊಂಡು ಎಕ್ಸ್ಟ್ರಾ ಎಕ್ಸಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಿ ಎಲ್ಲೆಲ್ಲಿ ನಾನು ಕನ್ಸಿಲರ್ ಅಪ್ಲೈ ಮಾಡಿದ್ನೋ ಅಲ್ಲಿ ಜಸ್ಟ್ ಡ್ಯಾಬ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನಿಮ್ಮ ಕನ್ಸಿಲರು ಸ್ಪ್ರೆಡ್ ಆಗಲ್ಲ. ಇಲ್ಲ ನೀವು ಕಂಪ್ಲೀಟ್ ಫೇಸ್ ಹಾಕೊಂತೀರ ಅಂದ್ರು ನೀವು. ಸೊ ಇವಾಗ ನಾವು ಮುಂದೆ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ನಾನು ಮತ್ತೆ ಸೇಮ್ ಬ್ರಷ್ ನಾನು ಏನು ಪೌಡರ್ ಅಪ್ಲೈ ಮಾಡಿದ್ದೆ ಅದೇ ಬ್ರಷ್ ತೊಗೊಂಡು ಸ್ವಲ್ಪ ಜಾಸ್ತಿ ಪೌಡರ್ ತೊಗೊಂಡು ಕಣ್ಣು ಕೆಳಗೆ ಈ ಥರ ಹಾಕ್ಕೊತೀನಿ. ಆ್ಯಂಡ್ ಇವಾಗ ನೆಕ್ಸ್ಟು ನಾನು ನನ್ನ ಐ ಕ್ರಿಯೇಟ್ ಮಾಡ್ತೀನಿ. ಸೊ ಇವಾಗ ನಾನಿಲ್ಲಿ ಫಸ್ಟಿಗೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಹತ್ರ ಲೈಟ್ ಕನ್ಸಿಲರ್ ಇದೆ ಸ್ವಿಸ್ ಬ್ಯೂಟಿ ಅವ್ರದ್ದೇ. ಸೊ ಅದನ್ನು ಸ್ವಲ್ಪ ತೊಗೊಂಡು ನಾನು ನನ್ನ ಐಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇವಾಗ ಇದನ್ನು ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಅಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತಂದರೆ ಕನ್ಸಿಲರ್ ಮಾಡಿ ಟೈಮ್ ಮಾಡಿ ಅದು ಮತ್ತೆ ಸರಿ ಯಾವ ಆಶಾ ಅಪ್ಲೈ ಮಾಡಿದ್ರು ಅಂದರೆ ತೀ ಹಾಕಿ ಸಿಗುತ್ತೆ. ಡನ್. ಇವಾಗ ನಾನಿಲ್ಲಿ ಯೂಸ್ ಮಾಡ್ತಿರೋ ಐ ಶ್ಯಾಡೋ ಪ್ಯಾಲೆಟ್ಸ್ ಬಂದು ದಿಸ್ ಇಸ್ ಫ್ರಮ್ ಎಚ್ ಆರ್ ಕಂಪನಿ. ಆ್ಯಂಡ್ ಇದರಲ್ಲಿ ನಿಮಗೆ ಕಾಂಬೋ ಸಿಗುತ್ತೆ ಈ 2 palettes. ಸೊ ಇದರಲ್ಲಿ ನಾನು ಇವಾಗ ಫಸ್ಟ್ ಈ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ನನ್ನ ಔಟ್ಫಿಟ್ ತುಂಬ ಡಾರ್ಕ್ ಆಗಿರೋದ್ರಿಂದ ನಾನು ಐಗೆ ಲೈಟಾಗಿ ಇರೋದು ಪ್ರಿಫರ್ ಮಾಡ್ತೀನಿ. ಸೊ ಫಸ್ಟ್ ನಾನು ಈ ಬ್ರೌನ್ ಶೇಡ್ ಏನಿದೆ ಇದನ್ನು ತೊಗೊತಿದ್ದೀನಿ. ಸೊ ಇದು ಈ ಥರ ಇರುತ್ತೆ ಈ ಶೇಡ್. ಸೊ ಸ್ವಲ್ಪ ತೊಗೊಂಡು ಔಟರ್ ಕಾರ್ನರಿಂದ ಇನ್ನರ್ ಕಾರ್ನರ್ಗೆ ನಾನು ಸ್ಪ್ರೆಡ್ ಮಾಡ್ತೀನಿ. ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಸ್ಪ್ರೆಡ್ ಮಾಡ್ತಾ ಬನ್ನಿ ಸ್ಲೋಲಿ. ಈಗ ಮತ್ತೆ ಈ ಸ್ವಲ್ಪ ರೆಡ್ ಶೇಡ್ ರೆಡ್ ರೆಡಿಶ್ ಶೇಡ್ ಏನಿದೆ ಅದು ತಗೊಂಡಿದ್ದೀನಿ ಲೈಕ್ ಈ ಥರ ಇದೆ.
ಸೇಮ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕರೆಕ್ಟ್ ಐ ಸೆಂಟರ್ ಏನಿದೆ ಅದಕ್ಕೆ ನಾನು ಈ ಗೋಲ್ಡ್ ಶಿಮ್ಮರ್ ಶೇಡ್ ಕಾಣಿಸ್ತಿದ್ದಲ್ಲ ಅದನ್ನು ಯೂಸ್ ಮಾಡ್ತೀನಿ. ಸೊ ಈ ಥರ ಬೇಕು ಅಂದಾಗ ಬ್ರಷ್ ಸಿಗಲ್ಲ, ನೋ ಪ್ರಾಬ್ಲಮ್. ಸೊ ಈ ಶೇಡ್ ಏನಿದೆ ಇದನ್ನ ಚಿಕ್ಕದಾಗಿ ತಗೊಂಡು ಇನ್ನ ಕಾರ್ನರ್ ಹೈಲೈಟ್ ಮಾಡ್ತೀನಿ. ಸೊ ಐ ಆಮ್ ಡನ್ ವಿತ್ ಐ ಶ್ಯಾಡೋ. ಸೊ ಇವಾಗ ಬ್ರಷ್ ತಗೊಂಡು ಕೆಳಗಡೆ ಈ ಥರ ಅನ್ನೋದ್ರಿಂದ ಏನಾಗುತ್ತೆ, ಏನಾದರೂ ಕೆಳಗಡೆ ಏನಾದರೂ ಐ ಶ್ಯಾಡೋ ಪೌಡರ್ಸ್ ಏನಾದರೂ ಇದ್ದಿದ್ರೆ ಇದಾಗುತ್ತೆ. ನೆಕ್ಸ್ಟ್ ಇವಾಗ ಕನ್ಸಿಡರ್ ಆಯಿತು, ಬಿ ಬಿ ಕ್ರೀಮ್ ಆಯಿತು, ಐ ಮೇಕಪ್ ಆಯಿತು. ಸೊ ನೆಕ್ಸ್ಟ್ ನಾನು ಐಬ್ರೋ ಸೆಟ್ ಮಾಡ್ಕೊಂಡು ನಾನು ಐಬ್ರೋಸ್ಗೆ ಯೂಸ್ ಮಾಡ್ತಿರೋ ಐಬ್ರೋ ಪೆನ್ಸಿಲ್ ಬಂದು ದಿಸ್ ಇಸ್ ಆಲ್ಸೋ ಫ್ರಮ್ ಸ್ವಿಸ್ ಬ್ಯೂಟಿ ಆ್ಯಂಡ್ ದಿಸ್ ಇಸ್ ಸೂಪರ್ ಅಫೋರ್ಡಬಲ್. ಎಷ್ಟು ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ದಿಸ್ ಇಸ್ ಜಸ್ಟ್ 65 rupees. ಆ್ಯಂಡ್ ಇದು ನಿಮಗೆ ಬ್ರಷ್ ಈ ಥರ ಬ್ರಷ್ ಜೊತೆನೂ ಬರುತ್ತೆ, ಸೊ ದಟ್ ನಿಮಗೆ ಈಸಿಯಾಗಿ ನಿಮ್ಮ ಐಬ್ರೋ ಶೇಪ್ ಮಾಡ್ಕೋಬೋದು. ಫಸ್ಟ್ ನಾನು ಪೆನ್ಸಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಐಬ್ರೋಸ್ನ ಕ್ಲೀನಾಗಿ ಕೂಲ್ ಮಾಡ್ಕೊತೀನಿ. ಐ ಆಮ್ ಡನ್ ವಿತ್ ಮೈ ಐಬ್ರೋಸ್. ಸೊ ನೆಕ್ಸ್ಟ್ ಇವಾಗ ಬಂದು ಕಾಂಟೋರಿಂಗ್, ಬ್ಲಶ್ ಆ್ಯಂಡ್ ಹೈಲೈಟಿಂಗ್. ಸೊ ಯೂಶಲಿ ನಿಮ್ಮ ಹತ್ರ ಕಾಂಟೋರಿಂಗ್ ಇಲ್ಲ ಅಂತಂದರೆ ನೀವು ಈ ಥರ ಐ ಶ್ಯಾಡೋ ಪ್ಯಾಲೆಟಲ್ಲಿ ಯಾವುದಾದ್ರು ಡಾರ್ಕ್ ಕಲರ್ಸ್ ಲೈಕ್ ಮೆರೂನ್ ಅಥವಾ ಡಾರ್ಕ್ ರೆಡ್ ಈ ಥರದ್ದನ್ನ ಯೂಸ್ ಮಾಡಿಬಿಟ್ಟು ನೀವು ಕಾಂಟೋರ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಲೈಕ್ ಈ ಕಲರ್ ಲಿಪ್ಸ್ಟಿಕ್ಸ್ ಇದ್ದರೆ ಲೈಕ್ ಸ್ವಲ್ಪ ನ್ಯೂ ಕಲರ್ ಅಥವಾ ಸ್ವಲ್ಪ ಬ್ರೌನಿಶ್ ಕಲರ್ ಥರ ಲಿಪ್ಸ್ಟಿಕ್ಸ್ ಏನಾದರೂ ಇದ್ದರೆ ನೀವು ಅದನ್ನೇ ಯೂಸ್ ಮಾಡಿ ಕೂಡ ಕಾಂಟೋರಿಂಗ್ ಮಾಡ್ಬೋದು. ಸೊ ಇವಾಗ ನಾನು ಬ್ಯೂಟಿ ಪೀಪಲ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಶೇಡ್ ನಂಬರ್ 203 ಆ್ಯಂಡ್ ಇದು ಸ್ವಲ್ಪ ಬ್ರೌನ್ ಕಲರಲ್ಲಿದೆ. ಸೊ ಇದಕ್ಕೆ ಇದನ್ನೇ ನಾನು ಕಾಂಟೋರಿಂಗ್ ಆಗಿ ಯೂಸ್ ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಸ್ಪೆಸಿಫಿಕಲಿ ಯಾವುದು ಕಾಂಟೋರಿಂಗ್ ಇಲ್ಲ, ಪೌಡರ್ ಇಲ್ಲ. ಅದಕ್ಕೆ ಸೊ ಕಾಂಟೋರಿಂಗ್ ಮುಗಿತು, ನೆಕ್ಸ್ಟ್ ಗೋಯಿಂಗ್ ಟು ಬ್ಲಶ್. ಸೊ ಬ್ಲಶ್ಗೆ ಸ್ಪೆಸಿಫಿಕಲಿ ನನ್ನ ಹತ್ರ ಯಾವುದೇ ಬ್ಲಷಸ್ ಇಲ್ಲ ಅಥವಾ ಬ್ಲಷ್ ಪ್ಯಾಲೆಟ್ಸ್ ಇಲ್ಲ. ಸೊ ಇದಕ್ಕೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಸೊ ಲಾಸ್ಟ್ ನನ್ನ ಪ್ರೀವಿಯಸ್ ಪರ್ಪಲ್ ಹಾಲ್ ನೋಡಿದರೆ ನೀವು ಈ ಸ್ಟೇಕ್ ವರ್ಕ್ ಇದು ಲಿಪ್ ಆ್ಯಂಡ್ ಚೀಕ್ ಕ್ರಯಾನ್ ವಾಂಟ್ ಸಮ್ ಉಡ್ ಅನ್ನೋ ಶೇಡ್ನ ನೋಡಿರ್ತೀರ. ಸೊ ಇದು ಬಂದು ಈ ಥರ ಶೇಡಲ್ಲಿರುತ್ತೆ, ಈ ಥರ ಶೇಡ್. ಆ್ಯಂಡ್ ಇದನ್ನೇ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಇದು 2-in-1 ಲಿಪ್ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬ್ಲಷ್ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೂ ಕ್ಲಿಯರ್ ಆಗಿ ಬ್ಲೆಂಡ್ ಆಗಬೇಕು ಅಂತಂದರೆ ಸೇಮ್ ಸ್ಪಾಂಜ್ ತೊಗೊಂಡು ಸ್ವಲ್ಪ
ಮೇಕಪ್ ಫಿಕ್ಸ್ ಅನ್ನ ಸ್ಪ್ರೇ ಮಾಡಿ ಮತ್ತೆ ಹಸ್ಬೆಂಡ್ ಸೊ ದಟ್ ಎಕ್ಸಸ್ ಏನಾದ್ರು ಇದೆ ಅಂಡ್ ಬ್ಲಶ್ ಆಲ್ಸೋ ಕಂಪ್ಲೀಟೆಡ್ ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಟು ಮೈ ಫೇವ್ರೆಟ್ ಫೇವ್ರೆಟ್ ಪ್ಯಾಡ್ ಆ್ಯಂಡ್ ದಟ್ ಈಸ್ ಹೈಲೈಟರ್ ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಹೈಲೈಟರ್ ಬಂದು ಮಾಸ್ ಕಂಪನಿದು ಆ್ಯಂಡ್ ಇದರ ಶೇಡ್ ಬಂದು ಗ್ಲೋ ಹೈಲೈಟಿಂಗ್ ಪೌಡರ್ ಆ್ಯಂಡ್ ದಿಸ್ ಇಸ್ ಫ್ರಮ್ ಮಾಸ್ ಕಂಪನಿ ಆ್ಯಂಡ್ ನಿಮಗೆ 4 ಡಿಫ್ರೆಂಟ್ ಶೇಡ್ ಸಿಗುತ್ತೆ ಇದರಲ್ಲಿ ಸೊ 4 ತೋರಿಸ್ತೀನಿ ನಾನು ಈ ಥರ ಇರುತ್ತೆ ಆ್ಯಂಡ್ ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಈ ಶೇಡ್ ಆ್ಯಂಡ್ ಹೈಲೈಟಿಂಗ್ಗೆ ನಾರ್ಮಲಾಗಿ ಸ್ಮಾಲ್ ರ್ಯಾಂಡಮ್ ಬ್ರಷ್ ತೊಗೊಂಡು ಜಸ್ಟ್ ಸ್ವಲ್ಪ ಡ್ಯಾಬ್ ಮಾಡ್ತಾ ಇದ್ದೀನಿ ಜಾಸ್ತಿ ಕೂಡ ತೊಗೊಂತಾ ಇಲ್ಲ ತೊಗೊಂಡು ಇವಾಗ ಹೈಲೈಟರ್ ಕೂಡ ಅಪ್ಲೈ ಮಾಡಿದ್ದಾ ಇತ್ತು ಸೊ ಇನ್ನೂ ಮಿಸ್ಸಿಂಗ್ ಇದೆ ಏನದು ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಬಂದು ಬ್ಲೂ ಹೆವೆನ್ದು ಅಲೆನಾ ಸೊ ಪೆನ್ ಅಲೆನರ್ ಸೊ ಯು ಪೆನ್ ಅಲೆನರ್ ಸೊ ನಾನು ಇಲ್ಲಿ ವಿಂಗ್ ಅಥವಾ ಏನು ಅಪ್ಲೈ ಮಾಡ್ತಿಲ್ಲ ಜಸ್ಟ್ ನಾರ್ಮಲ್ ಅಲೆನರ್ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ಸೊ ಆಮ್ ಡನ್ ವಿತ್ ಐಲೈನರ್ ಇನ್ ಈಗ ನಾನು ಅವಾಗ ಯಾವ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡಿದ್ನೋ ಅದೇ ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡು ಅದೇ ಗೋಲ್ಡನ್ ಶಿಮ್ಮರ್ ಶೇಡ್ ತೊಗೊಂಡು ಇಲ್ಲ ಅಪ್ಲೈ ಮಾಡಿ ಸೊ ಇವಾಗ ಮೇಕಪ್ ಮುಗಿತು ಇದನ್ನು ನಾನು ಸೆಟ್ ಮಾಡೋಕ್ಕೆ NYBE ಅದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ ಸೆಟ್ ಆಗಿ ಸೊ ಇವಾಗ ಕಮಿಂಗ್ ಟು ಅವರ್ ಲಿಪ್ಸ್ ಸೊ ಇಲ್ಲಿ ನಾನು ನಾರ್ಮಲ್ ಒಂದು ಸ್ಮಾಲ್ ನ್ಯೂ ಶೇಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಿದ್ದೀನಿ ಸೊ ಫಸ್ಟು ಪೆನ್ಸಿಲ್ ತೊಗೊಂಡು ಜಸ್ಟ್ ಹೈಲೈಟಿಂಗ್ ದ ಔಟ್ಲೈನ್ ಸೊ ಇವಾಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ಬಂದು ಆವಾಗಲೇ ನಾನು ಯಾವ ಲಿಪ್ಸ್ಟಿಕ್ನ ನಾನು ಕಾಂಟೋರಿಂಗ್ ಆಗಿ ಯೂಸ್ ಮಾಡೋದು ಬ್ಯೂಟಿ ಪೀಪಲ್ ಕಾಸ್ಮೆಟಿಕ್ ಆ್ಯಂಡ್ ದಿಸ್ ಇಸ್ ದ ಶೇಡ್ ನಂಬರ್ 203 ಅದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ನನ್ನ ಔಟ್ಫಿಟ್ ತುಂಬ ಡಾರ್ಕ್ ಇರೋದ್ರಿಂದ ನಮ್ಮ ಫೇಸ್ ಮೇಲೂ ಡಾರ್ಕ್ ಮೇಕಪ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ಆದಷ್ಟು ಸ್ವಲ್ಪ ಲೈಟಾಗಿರಲಿ ಆ್ಯಂಡ್ ಈ ಲಿಪ್ಸ್ಟಿಕ್ನ ಇನ್ನೂ ಸ್ವಲ್ಪ ಬ್ರೈಟ್ನಿಂಗ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸೇಮ್ ಬ್ಯೂಟಿ ಪೀಪಲ್ ಕಾಸ್ಮೆಟಿಕ್ಸಲ್ಲಿ ದಿಸ್ ಇಸ್ ದ ಶೇಡ್ ನಂಬರ್ 102 ಆ್ಯಂಡ್ ಇದು ರೆಡ್ ಶೇಡಲ್ಲಿದೆ ಇದನ್ನ ಸ್ವಲ್ಪ ನಾನು ಡಾರ್ಕ್ ಮಾಡಿಕೊಂಡು ಸೊ ಐ ಆಮ್ ಡನ್ ವಿತ್ ಮೈ ಮೇಕಪ್ ಮೇಕಪ್ ಅಂತೂ ರೆಡಿ ಆಯಿತು ಸೊ ಈ ವಿಡಿಯೋ ಕಂಪ್ಲೀಟ್ಲಿ ಮೇಕಪ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಹೇರ್ ಸ್ಟೈಲ್ ತೋರಿಸ್ತೀನಿ ಸೊ ಒನ್ಸ್ ನಾನು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ Thank you.